ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಈ ಹಾಡಿನಲ್ಲಿ ಕಾಣಿಸ್ಕೊಂಡು ಪಠ್ಯೇತರ ಚಟುವಟಿಕೆ ಏನು ಮಾಡದೆ ಇರುವಂತಹ ಈ ಖಾಸಗಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ನಮ್ಮ ಪವನ್ ಕುಮಾರ್ ಅವರನ್ನ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಗಾಳಿಪಟ ಟು ಮೂವರು ಫ್ರೆಂಡ್ಸ್, ಆ ಫ್ರೆಂಡ್ಸ್ಗಳ ಪೈಕಿ ಇವರು ತುಂಬಾ ಸೈಲೆಂಟು ಅಥವಾ ಜಾಸ್ತಿ ಮಾತಾಡಲ್ಲ ಅಥವಾ ತುಂಬಾ ಹೆದರ್ಕೋತಾರೆ ಅನ್ನೋ ತರ ಕಾಣಿಸ್ತಾ ಇದ್ರು. ಸೊ ಈ ಉದಯೋನ್ಮುಖ ಪ್ರೇಮಿ ಹೇಗಿತ್ತು ಹೇಳಿ ಗಾಳಿಪಟ ಟೂವಿನ ಜರ್ನಿ. ಥಿಂಕ್ ಟೈಟಲ್ಗಿಂತ ಮುಂಚೆ ಈ ಪಿಕ್ಚರ್ ಜರ್ನಿ ಶುರು ಆಗಿದೆ ನಮ್ದು. ಸೊ ಸರ್ ಬಂದು 2018 ಅನ್ನೋ ದಿನ ಫೋನ್ ಮಾಡಿದ್ರು, ಈ ತರ ಏನೋ ಬರೀತಾ ಇದ್ದೀನಿ, ಹೆಂಗಿದ್ಯಾ ಮುಖ ಒಂದ್ಸಲ ತೋರಿಸು ಅಂತ. ಸೊ ಆಗ ನಾನು ನ್ಯೂಟನ್ ತೆಲುಗು ಏನೋ ಶೂಟ್ ಮಾಡ್ತಿದ್ದೆ, ಎದ್ರು ಬಿಟ್ಟಿಂಗ್ ಫೋಟೋ ತೆಗೆದು ಕಳಿಸ್ದೆ, ಹಂಗೆ ಸೆಲೆಕ್ಟ್ ಆಗಿದ್ದೆ ನಾನು. ಸೊ ಎಷ್ಟೋ ಜನ ಫೋಟೋಶೂಟ್ ಎಲ್ಲ ಮಾಡಿಸ್ತೀರಾ, ಬಟ್ ಒಂದೊಂದ್ಸಲ ಬಿಗ್ ರೋಡ್ ಸಿಗೋದು ಈ ತರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದೆ ಫೋಟೋ ತೆಗೆದು ಕಳಿಸಿದಾಗ. ಸೊ ಅಲ್ಲಿಂದ ಶುರು ಆಗಿದ್ದು. ಆ್ಯಂಡ್ ಇಲ್ಲಿವರೆಗೂ ಹೀಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವತ್ತವ್ರು ಕೇಳಿದಾಗ, ಈ ತರ ಹಿಂಗೇನೋ ಇಲ್ಲೆಲ್ಲ ನನ್ನ ಮುಖ ಬರುತ್ತೆ ಇದೆಲ್ಲ ನೆವರ್ ಥಾಟ್, ಏನೋ ಒಂದು ಕ್ಯಾರೆಕ್ಟರ್ಗೆ ಕರೆದಿದ್ದಾರೆ. ಹಂಗೆ ಶುರು ಆಗ್ತಾ ಆಮೇಲೆ ಅದು ಡೆವಲಪ್ ಆಗ್ತಾ ಇದ್ದ ರೀತಿ ಅವ್ರಿಗೆ ಮೋಸ್ಟ್ಲಿ ನಾನು ಅಂದ್ರೆ ಎಲ್ಲರೂ ನೀವು ಹೇಳಿದಂಗೆ ಸೀರಿಯಸ್ ಅದು ಇದು ಅಂತಾರೆ, ಬಟ್ ತುಂಬಾ ಹತ್ತಿರದಲ್ಲಿ ಇರೋರು ಗೊತ್ತು ಕಂಪ್ಲೀಟ್ಲಿ ಆಪೋಸಿಟ್ ಅಂತ. ಸೊ ನನ್ನ ಮನೇಲೆಲ್ಲ ನೋಡಿ ಫೈನಲಿ ಪವನ್ ಇಸ್ ಪ್ಲೇಯಿಂಗ್ ಹಿಮ್ಸೆಲ್ಫ್ ಅಂತ ಈ ಹಾಡೆಲ್ಲ ನೋಡಿದಾಗ ಎಲ್ಲರೂ ಮಾತಾಡ್ತಾ ಇರೋದು. ಸೊ ಯಾ ಸರ್ ಜೊತೆ ನಾನು ಸುಮಾರು 12 ವರ್ಷ ಆಯಿತು ಕೆಲಸ ಮಾಡಕ್ಕೆ ಶುರು ಮಾಡಿ. ಸೊ ವೆರಿ ಲಕ್ಕಿ ಟು ಹ್ಯಾವ್ ಗಾಟನ್ ದಿಸ್ ಆಪರ್ಚುನಿಟಿ. ಶಿವಣ್ಣ ಅವರು ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸ್ವಾಗತ ಶಿವಣ್ಣ ಅವರಿಗೆ. ಪವನ್ ಅವರೇ ಒಂದು ಮಾತು ಹೇಳಿದ್ರಿ, ರಿಯಲ್ ಲೈಫ್ ನಲ್ಲಿ ನಾನು ಹೇಗಿದ್ದೀನಿ ಆ ರೀತಿ ಕಾಣಿಸ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ ಸಿನಿಮಾದ ಮೂಲಕ ಅಂತ. ಹಾಗಾಗಿ ಒಂದು ಪ್ರಶ್ನೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಕ್ಸಾಮು ಕಾಲೇಜು ಅಂತ ಓಡಾಡಿದಾಗ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಷ್ಟು ಹಾಜರಾಗ್ತಿದ್ರಿ? ಅಲ್ಲಿ 90 ಬಂದ್ರೆ ಅಳ್ತಾ ಇದ್ವಿ ಇಷ್ಟು ಕಡಿಮೆ ಆಗ್ಬೇಕಲ್ಲ ಅಂತ, ಆತರ ಕ್ಯಾಂಡಿಡೇಟ್. ಸೊ ಬಟ್ ಆತರ ಅಲ್ಲಿ ಫ್ರಂಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋರೆಲ್ಲ ಹಿಂಗೆ ಇರ್ತಾರೆ, ಬಟ್ ಅದ್ ಯಾರಿಗೂ ಗೊತ್ತಾಗ್ತಿರಲ್ಲ. ಬ್ಯಾಕ್ ಬೆಂಚರ್ಸ್ ತುಂಬಾ ಎಕ್ಸ್ಟ್ರೋವರ್ಟ್ ಆಗಿ ಮಾತಾಡಿದ್ರೆ ನಾವೆಲ್ಲ ತುಂಬಾ ಇನ್ಸೈಡ್ ಒಬ್ರೊಬ್ರೆ ಹಂಗಂಗೆ. ಸೊ ಇಲ್ಲಿ ಏನ್ ತೋರಿಸಿದೀವಿ ಅದು ಪ್ರಾಬಬ್ಲಿ 5% ಆಫ್ ವಾಟ್ ಹ್ಯಾಪನ್ಸ್ ಇನ್ ದ ಫ್ರಂಟ್ ಬೆಂಚ್ ಆಕ್ಚುಲಿ. ನೀವು ಟೀಚರ್ಗೆ ಲೈನ್ ನೋಡ್ತಿದ್ದೀರಾ? ಒಂದು ಕ್ಲಾಸ್ ಅಲ್ಲಿ ನಂಗೆ PU ಇಂಜಿನಿಯರಿಂಗ್ ಮರ್ತೋಗಿದೆ, ಬಟ್ ಇದೇ ತರ ಆಗ್ತಾ ಇತ್ತು. ಅದೊಂದು ಟೀಚರ್ ಬಂದ್ರೆ ಮಾತ್ರ 100% ಅಟೆಂಡೆನ್ಸ್ ಇರೋದು, ಅಂದ್ರೆ ಎಲ್ಲ ಈ ತರ ಎಡ್ಜಲ್ ಎಲ್ಲ ಕೂತ್ಕೊಂಡು ಬ್ಯಾಗ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ರು. ನಿಜವಾಗ್ಲೂ ಸಬ್ಜೆಕ್ಟ್ ಜ್ಞಾಪಕ ಇಲ್ಲ, ಯಾಕಂದ್ರೆ ತುಂಬಾ ವರ್ಷ. ಬಟ್ ಸರ್ ಯಾವಾಗ ಈ ಸ್ಟೋರಿ ಲೈನ್ ಹೇಳಿದ್ರೆ ನನ್ಗೆ ಆಗ ನನಗೆ ಹೋಗಿ ನನಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಬಿಡಿ. ಅದೇ ರೀತಿ ಆಕ್ಟಿಂಗ್ ಬಗ್ಗೆ ಒಂದು ವಿಷಯ ಮಾತಾಡಿದ್ರು ನ್ಯಾಚುರಲ್ ಆಗಿತ್ತು ಅಂತ. ನಿಮ್ಮ ಡಾನ್ಸ್ ಬಗ್ಗೆ ಕೂಡ ಚಿತ್ರತಂಡ ನಮ್ಗೆ ಬಹಳ ಹೇಳಿದ್ದಾರೆ, ಅದ್ಭುತವಾದ ಡಾನ್ಸರು ಬಾಲಿವುಡ್ ಇಂದ ಕೃತಿಕ್ ರೋಷನ್ ಅವರೆಲ್ಲ ಕಾಲ್ ಮಾಡಿ ಹೇಳಿದ್ರು ನನಗೊಂದು ಅದ್ಭುತವಾದ ಕಾಂಪಿಟಿಟರ್ ಸಿಕ್ಕಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮ್ಮ ಎರಡು ಮಾತುಗಳಲ್ಲಿ ಸಂದರ್ಭ ಸಹಿತ ವಿವರಿಸೋದಾದ್ರೆ ಐ ತಿಂಕ್ ಅವರು ಅಷ್ಟೊಂದು ಇನ್ಸೆಕ್ಯೂರ್ ಆಗಬಾರ್ದು ಅನ್ಸುತ್ತೆ. ಕಾಂಪಿಟಿಷನ್ ಅನ್ನ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಹೌದೌದು. ಅದಕ್ಕೆ ಸರ್ ಒಂದೇ ಒಂದ್ಸಲ ಮೈಕ್ ಕೊಡಿ. ಒಂದೇ ಒಂದು ಇವತ್ತು ಶೂ ತಪ್ಪಾಕೊ ಬಂದ್ಬಿಟ್ಟಿದ್ದೀನಿ, ಬೇರೆ ಶೂ ಇದ್ದಿದ್ರೆ ಗ್ಯಾರಂಟಿ ಟ್ರೈ ಮಾಡಬಹುದು. ಅದು ಅವಾಗ 100% ಫಸ್ಟ್ ಬೆಂಚ್ ತರ ಪರ್ಫಾರ್ಮೆನ್ಸ್ ಇರೋದು, ಈಗ ಲಾಸ್ಟ್ ಬೆಂಚ್ ಪರ್ಫಾರ್ಮೆನ್ಸ್ ಕೊಟ್ರೇನೆ ಸಾಕು ನಮಗೆ. ಕೊಡಿ ಸರ್ ಮೈಕ್. ಅಲ್ಲ ನನ್ನ ಜೊತೆ ನನ್ನ ಕಾಣಲಿದ್ದು ಒಬ್ರು ಪ್ರಾಪರ್ಟಿ ತರ ಇದ್ದಾರಲ್ಲ ಶರ್ಮಿಲಾ ಅವ್ರನ್ನ ಕರೆದು ಬಿಡಿ. ನಾನು ಕೇಳ್ಕೊಬೇಕಂದ್ರೆ ದಯವಿಟ್ಟು ಬನ್ನಿ ಪ್ಲೀಸ್. ಅದು ಆಕ್ಚುಲಿ ಉಲ್ಟಾ, ಸಾಂಗ್ ಶೂಟ್ ಮಾಡಬೇಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಶರ್ಮಿಲಾ ಅವ್ರು ನಿನ್ನ ಪ್ರಾಪರ್ಟಿ ತರ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಅದು ನೋಡೋದಲ್ಲ ಮೇಕಿಂಗ್ ಸ್ಟಾರ್ಟ್ ಅಲ್ಲಿ ಹಿಂಗೆ ಹೇಳುದು. ಒಂದೇ ಒಂದು ನಿಮಿಷ ಪ್ರಾಪರ್ಟಿ ಕೊಡ್ರಪ್ಪ. ಥ್ಯಾಂಕ್ ಯು ವೆರಿ ಮಚ್.
ಇದಕ್ಕಿಂತ ಅದ್ಭುತ ಪ್ರಾಪರ್ಟಿ ನಮ್ಮ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಶರ್ಮಿಳಾ ಮಾಂಡ್ರೆ ಅವರು ತಗೊಂಡ್ಬರೋದಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಮ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ನಿಮ್ಮ ಪ್ರಾಪರ್ಟಿನೂ ರೆಡಿ ಇದೆ, ಓವರ್ ಪ್ರಾಪರ್ಟಿನೂ ರೆಡಿ ಇದೆ, ಬನ್ನಿ. ಇದು ಸಭ್ಯಸ್ತರ ಕಾರ್ಯಕ್ರಮ ಸದ್ಯಕ್ಕೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ, ಸಂದರ್ಭ ಸಹಿತ ಆಮೇಲೆ ವಿವರಣೆ ನೀಡೋಣ. ಸಾಂಗ್ ಶುರುವಾಗುತ್ತೆ, ಇವರ ಬ್ಯೂಟಿಫುಲ್ ಡಾನ್ಸ್, ಈಗ ಮೈ ಕೊಡ್ತೀರಾ? ಆ ಸಾಂಗ್ ನಮ್ಮ ಹತ್ತಿರ ಕೇಳ್ಬೋದಾ ಪ್ಲೀಸ್?